ಚೆನ್ನಮ್ಮನ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕರ್ನಾಟಕ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಕನ್ನಡ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯೋತ್ಸವದ ವಿರೋಧವಾಗಿ ಎಂಇಎಸ್ ಮುಖಂಡರು ನಡೆಸುತ್ತಿರುವ ಕಾಳದಿನದಲ್ಲಿ ಪಾಲಿಕೆಯ ಮೇಯರ್ ಸಂಜೋತಾ ಬಾಂಧೇಕರ್ ಸೇರಿದಂತೆ ಮೂವರು ನಗರ ಸೇವಕರು ಭಾಗಿಯಾಗಿದ್ದಾರೆ ಎಂಬುದು ತಿಳಿದುಬಂದಿದೆ. ಸಂಪೂರ್ಣ ಸಾಧಕ ಬಾಧಕವನ್ನು ತಿಳಿದುಕೊಂಡು ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪಾಲಿಕೆಯಲ್ಲಿನ ಕೆಲ ಎಂಇಎಸ್ನವರಿಗೆ ಸೂಪರ್ ಸೀಡ್ ಆಗಬೇಕಿದೆ, ಆದ್ದರಿಂದ ಇಂಥ ಕೃತ್ಯಗಳನ್ನು ನಡೆಸುತ್ತಿದ್ದಾರೆ. ಮಾಧ್ಯಮದವರು ಅದನ್ನು ವೈಭವೀಕರಿಸಬಾರದು. ಮುಖ್ಯಮಂತ್ರಿಗಳು ನಾಡಧ್ವಜದ ಬಗ್ಗೆ ಅತ್ಯಂತ ಕಾಳಜಿ ಹೊಂದಿದ್ದಾರೆ, ಕಾಳದಿನಕ್ಕೆ ಭಾಗವಹಿಸಿದ್ದಾರೆ ಎನ್ನುವ ಕಾರಣಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ. ಭಾಷೆ ವಿಷಯದಲ್ಲಿ ತಗಾದೆ ತೆಗೆಯುವುದು ಅವರ ಜೀವನ ಉದ್ದೇಶವಾಗಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜಿಯಾವುಲ್ಲಾ, ಮಹಾನಗರ ಪಾಲಿಕೆಯ ಶಶಿಧರ ಕುರೇರ, ಜಿಲ್ಲಾಧಿಕಾರಿ ಸುರೇಶ್ ಇಟನಾಳ, ಜಿಲ್ಲಾ ಪಂಚಾಯಿತಿ ಸಿಇಒ ರಾಮಚಂದ್ರನ್ ಹಾಗೂ ಹಲವು ಗಣ್ಯರು ಭಾಗಿಯಾಗಿದ್ದರು. ಮಕ್ಕಳಿಗೆ ಕಿರುಭಾಗ್ಯ ಯೋಜನೆಯಲ್ಲಿ ಬೆಳಗಾವಿ ಜಿಲ್ಲೆಯ 6 ತಿಂಗಳಿಂದ 6 ವರ್ಷದ ಮಕ್ಕಳಿಗೆ 4 ಲಕ್ಷ 12 ಲಕ್ಷ ಮಕ್ಕಳಿಗೆ ವಾರದಲ್ಲಿ 5 ದಿನಕಾಲ ಹಾಲು ವಿತರಿಸಲಾಗಿದೆ. ಕಳೆದ ಅಕ್ಟೋಬರ್ 2 ರಾಜ್ಯದ ಮಾತೃ ಪೂರ್ಣ ಯೋಜನೆ ಜಾರಿಗೆ ತರಲಾಗಿತ್ತು. ಗರ್ಭಿಣಿ ಮತ್ತು ಬಾಣಂತಿಯರ ಮಧ್ಯಾಹ್ನದ ವೇಳೆ ಅನ್ನ ಸಾಂಬಾರ ಕೋಳಿ ಮೊಟ್ಟೆ ಹಾಲು ಮೊಳಕೆ ಬೆರೆಸಿದ ಕಾಳು ಸೇರಿದ ಪೌಷ್ಟಿಕ ಬಿಸಿಯೂಟ ಕೂಡ ನೀಡಲಾಗುತ್ತದೆ. ಕಳೆದ 1 ತಿಂಗಳಲ್ಲಿ ಜಿಲ್ಲೆಯ ಸುಮಾರು 54 ಗರ್ಭಿಣಿ ರೋಗ 52 ಸಾವಿರ ಬಾಣಂತರಿಗೆ ಬಲಪಡಿಸಿದ್ದಾರೆ. ಅಲ್ಪ ಸಂಖ್ಯೆಯ ಟ್ಯಾಕ್ಸೀಕರಿಸುವ ಸಹಾಯಧನ ಮತ್ತು ಸಣ್ಣ ಅತಿ ಸಣ್ಣ ರೈತರಿಗೆ ಯಂತ್ರೋಪಕರಣಕ್ಕೆ ಸಹಾಯಧನ ಒದಗಿಸಲಾಗಿದ್ದು 2017 ಸಾಲಿನ 2 ಕೋಟಿ 87 ಲಕ್ಷ ರೂಪಾಯಿ ನೀಡಲು ನಿರ್ಧರಿಸಿದ್ದು, ಅದೇ ರೀತಿ ಅಲ್ಪಸಂಖ್ಯಾತ ಸ್ವಯಂ ಉದ್ಯೋಗ ಗಂಗಕಲ್ಯಾಣ ಮತ್ತು ಭೂಪೇರಿ ಯೋಜನೆಗೆ 18 ಕೋಟಿ ರೂಪಾಯಿ ಆರ್ಥಿಕ ನಿಗದಿಪಡಲಾಗಿದೆ. ನಮ್ಮ ಹಿರಿಯರ ಆಶೆಯಂತೆ ನಮ್ಮ ಕರ್ನಾಟಕ ಪ್ರತಿಕ ರಾಜ್ಯವನ್ನು ಕಟ್ಟಲು ಎಲ್ಲ ಕೈ ಜೋಡಿಸೋಣ. ಯುವ ಪೀಳಿಗೆಯ ನಮ್ಮ ನಾಡ ಸಾಹಿತ್ಯ ಸಂಸ್ಕೃತಿಯ ಕಲಾ ಪರಂಪರೆ ಅರಿತುಕೊಂಡು ಸಮರ್ಥಕರಾಗಿ ನಿರ್ಮಾಣ ಮುಂದಾಗಬೇಕು. ರಾಷ್ಟ್ರಕವಿ ಕುವೆಂಪು ಅವರು ಬಣ್ಣಿಸಿರುವ ಕರ್ನಾಟಕ